ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ವಾರ್ತೆಗಳ ವಿವರ ನಿರಂತರವಾಗಿ ಸುಮಾರು 4 ಜಿಲ್ಲೆಗಳ ಪೊಲೀಸರಿಗೆ ಕಾಡುತ್ತಿದ್ದ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ ಅದೊಂದು ಖತರ್ನಾಕ್ ಗ್ಯಾಂಗ್ ಕಳೆದ 2018-2019 ನಿರಂತರವಾಗಿ ಸುಮಾರು 4 ಜಿಲ್ಲೆಯ ಪೊಲೀಸರಿಗೆ ಕಾಡುತ್ತಿದ್ದರು ಎಷ್ಟು ಪ್ರಯತ್ನ ಮಾಡಿದರೂ ಪೊಲೀಸರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವ ರೀತಿ ಎಸ್ಕೇಪ್ ಆಗುತ್ತಿದ್ದರು ಆದ್ರೆ ಒಪ್ಪುತ್ತಿದ್ದವರು ನೀರು ಕುಡಿಯಲೇಬೇಕು ಎಂಬುದನ್ನ ಕೊನೆಗೂ ಪೊಲೀಸರ ಕೈಗೆ ಬಹುದೊಡ್ಡ ಮಾಲ್ ಸಮೇತ ತಗಲಾಕೊಂಡಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಈ ಕಳ್ಳರು ಮುಖಗಳನ್ನೊಮ್ಮೆ ನೀಟಾಗಿ ನೋಡ್ಕೊಂಡ್ಬಿಡಿ ಪೊಲೀಸರ ಕೈಗೆ ತಗ್ಗಿಕೊಂಡಿರೋದು ಅಂದ ಹಾಗೆ ಇವರು ಮಾಡುತ್ತಿದ್ದ ಕೃತ್ಯಗಳನ್ನ ಒಮ್ಮೆ ಕೇಳಿದ್ರೆ ಅಬ್ಬಬ್ಬ ಅನ್ನೋದು ಪಕ್ಕ ಹೌದು ಇವರು ಭಯಾನಕ ನಟೋರಿಯಸ್ ಕಳ್ಳರು ಶಿವಮೊಗ್ಗ ಹಾಸನ ತುಮಕೂರು ಮಂಡ್ಯ ಹಾಗೂ ಚಿತ್ರದುರ್ಗ ಪೊಲೀಸರಿಗೆ ನಿರಂತರವಾಗಿ ಕಾಡಿದ್ದ ಕಳ್ಳರಿವರು ಕಳೆದ ತಿಂಗಳು 10ರಂದು ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಗ್ರಾಮದ ಲೀಲಾವತಿ ಎಂಬುವರ ಮನೆಯಲ್ಲಿ ನಡೆದಿದ್ದ ಕಳ್ಳತನವನ್ನ ಬೆನ್ನತ್ತಿ ಹೊರಟ ತುಮಕೂರು ಪೊಲೀಸರು ಬರೋಬ್ಬರಿ 4 ಜಿಲ್ಲೆ 15 ಕೇಸ್ಗಳಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದ ಈ ಕತನ ಗೆಂಡನ ಎಡೆಸಿ ಕಟ್ಟಿದ್ದಾರೆ ಅವತ್ತು ಲೀಲಾವತಿರವರ ಮನೆಗೆ ನುಗ್ಗಿದ ಕಳ್ಳರು 180 ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ದರು ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಅಮೃತರು ಪೊಲೀಸರು ಎಸ್ಪಿ ಕೋನ ವಂಶಿಕೃಷ್ಣರವರ ಗಮನಕ್ಕೆ ತಂದಿದ್ದರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಕೂಡಲೇ ಕಳ್ಳರನ್ನ ಹಿಡಿಯೋಕೆ ಒಂದು ಸ್ಪೆಷಲ್ ಟೀಮ್ ಮಾಡಿದ್ದರು ಅದರಂತೆ ಸುತ್ತಮುತ್ತಲಿನ ಕಳೆದ 15 ದಿನಗಳಿಂದ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಚಿತ್ರದುರ್ಗ ಮೂಲದ ಈ ಕಳ್ಳರನ್ನ ಅರೆಸ್ಟ್ ಮಾಡಿ ನಿಜ ವಿಚಾರಣೆ ಮಾಡೋ ವೇಳೆ ಪೊಲೀಸರೇ ನಿಬ್ಬರಿಗಾಗೋ ವಿಚಾರಗಳನ್ನ ಬಾಯಿಬಿಟ್ರು ದುರ್ಬೆಕೆರೆ ಹಾಗೂ ಕುಣಿಗಲ್ ಭಾಗದಲ್ಲಿ ಸುಮಾರು 108 ಕುರಿಗಳನ್ನ ಕದ್ದು ಅವುಗಳನ್ನೆಲ್ಲ ಸುಮಾರು 14 ಲಕ್ಷಕ್ಕೆ ಮಾರಾಟ ಮಾಡಿದ್ದರು ಇದು ನಮ್ಮ ಜಿಲ್ಲೆಯಲ್ಲಿ ಈ 2 ಇಯರ್ಸ್ ಅಲ್ಲಿ ಲಾರ್ಜೆಸ್ಟ್ ರಿಕವರಿ ಲಾಸ್ಟ್ ಟೈಮ್ ಕೂಡ 52 ಲ್ಯಾಕ್ಸ್ ಆಯಿತು ನಮ್ಮ ಜ್ಯುವೆಲ್ರಿ ಅದೇ ಅಮೃತೂರು ಡೋರ್ ಬ್ಲಾಕ್ ಕಾರ್ ಡೋರ್ ಬ್ರೇಕ್ ಮಾಡಿದರು ಮತ್ತು ಕುಣಿಗಲಿಂದನೇ ನಮಗೆ ಆಲ್ಮೋಸ್ಟ್ 55 ಲ್ಯಾಕ್ ಆಫ್ ಪ್ರಾಪರ್ಟಿ ಸಿಕ್ಕಿದೆ ಸೊ ಇದು ಏನಂದರೆ ಇದು ಕೋವಿಡಲ್ಲಿ ನಾವು ಇಷ್ಟು ಕೆಲಸ ಮಾಡಿದರೂ ಕೂಡ ನಾವು ಕ್ರೈಮ್ ಬಗ್ಗೆ ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಕ್ರೈಮು ಲಾ ಆ್ಯಂಡ್ ಆರ್ಡರ್ ವಿಲ್ ಬಿ ಅವರ್ ಟಾಪ್ ಪ್ರಯಾರಿಟಿ ವಿತ್ ಕೋವಿಡ್ ಗೈಡ್ಲೈನ್ಸ್ ಸೊ ನಮ್ಮವರು ಐ ಆಮ್ ವೆರಿ ಹ್ಯಾಪಿ ದಟ್ ಅವರ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ಮೆನ್ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಸೊ ಇದರಲ್ಲಿ 6 ಜನ ಮಂಜಪ್ಪ ರಂಗಪ್ಪ ಲೋಕೇಶ್ ವೆಂಕಟೇಶ್ ನವೀನ್ ಮತ್ತು ರವಿ ಈ 6 ಜನ ಕೂಡ ಅರೆಸ್ಟ್ ಆಗಿದ್ದಾರೆ ಸೊ ಈಗ ಕಾನೂನು ಪ್ರಕಾರ ಅವರು ಇನ್ನೂ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಪಡಲಿಕ್ಕೆ ನಾವು ಶ್ರಮಿಸ್ತೀವಿ ಇವರೆಲ್ಲ ಚಿತ್ರದುರ್ಗ ಡಿಸ್ಟಿಕ್ ಅವರು ಆಲ್ಮೋಸ್ಟ್ ಎಲ್ಲರೂ ಹೊಸದುರ್ಗ ಮತ್ತು ಹಿರಿಯೂರು 5 ಜನ ಹೊಸದುರ್ಗ ತಾಲೂಕು ಒಬ್ಬ ಹಿರಿಯೂರು ತಾಲೂಕು ಇಷ್ಟೆಲ್ಲ ಅಲ್ಲದೆ 2019ರಲ್ಲಿ ಶಿರಾ ತಾಲೂಕಿನ ಪಟ್ಟಣಗನಹಳ್ಳಿಯಲ್ಲಿ ನಡೆದಿದ್ದ ಗ್ಯಾಸ್ ಕಟ್ಟರ್ ಬಳಸಿ ಮನೆಯೊಂದರ ಬಾಗಿಲು ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಒಡವೆಗಳನ್ನ ಕಳ್ಳತನ ಮಾಡಿದ್ದಾರೆ ಈ ಎಲ್ಲ ಕಳ್ಳರು ಚಿತ್ರದುರ್ಗದವರಾಗಿದ್ದರು ಮಂಜಪ್ಪ ರಂಗಪ್ಪ ಲೋಕೇಶ್ ವೆಂಕಟೇಶ್ ನವೀನ್ ರವಿ ಎಂಬ ಕಳ್ಳರನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತರಿಂದ ಒಂದು ಅಶೋಕ್ ಲೈಲ್ಯಾಂಡ್ ಟ್ರಕ್ ರಿಕ್ಸ್ ಕಾರು ಸೇರಿದಂತೆ ಸುಮಾರು 55 ಲಕ್ಷ ಬೆಲೆ ಬಾಳುವ ಒಡವೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇದೊಂದು ವಿಚಾರ ಅಂದ್ರೆ ಇವರೆಲ್ಲ ಕುರಿಗಾಯಿಗಳು ಇವರೆಲ್ಲರಿಗೂ ಕುರಿ ಕಾಯುತ್ತಲೇ ಕಳ್ಳತನಕ್ಕೆ ಇಳಿದಿರೋದು ಆಶ್ಚರ್ಯ ಅಲ್ಲದೆ ಇವರೆಲ್ಲ ಈಗಾಗಲೇ ಜೈಲುವಾಸ ಅನುಭವಿಸಿರೋರು ಎನ್ನಲಾಗಿದೆ ತುಮಕೂರಿನಲ್ಲಿ ಬ್ಯಾಡ್ಮಿಂಟನ್ ಉಡನ್ ಅಂಕಣ ನಿರ್ಮಾಣ ಮಾಡಬೇಕೆಂದು ಹಿರಿಯ ಕ್ರೀಡಾಪಟುಗಳು ಒತ್ತಾಯಿಸಿದ್ದಾರೆ ಬ್ಯಾಡ್ಮಿಂಟನ್ ಉಡನ್ ಅಂಕಣವನ್ನ ನಿರ್ಮಿಸಬೇಕೆಂದು ನಗರ ಕ್ರೀಡಾ ರಕ್ಷಣಾ ವೇದಿಕೆಯ ಹಿರಿಯ ಕ್ರೀಡಾಪಟುಗಳು ಒತ್ತಾಯಿಸಿದರು ತುಮಕೂರಿನಲ್ಲಿ ವೇದಿಕೆ ಅಧ್ಯಕ್ಷ ಟಿಆರ್ ಚಿಕ್ಕರಂಗಣ್ಣ ಮತ್ತು ಕಾರ್ಯದರ್ಶಿ ಎಂ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರುಗಳು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಬ್ಯಾಡ್ಮಿಂಟನ್ ಆಡುತ್ತಿದ್ದ ಕ್ರೀಡಾಪಟುಗಳಿಗೆ ಈಗ ಸುಸಜ್ಜಿತ ಅಂಕಣವಿಲ್ಲದೆ ಸಾಕಷ್ಟು ತೊಂದರೆಯಾಗಿದೆ ಎಂದು ಹೇಳಿದರು ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರುವ ಮೀನುಗಾರಿಕೆ ಕಚೇರಿ ಮುಂಭಾಗದಲ್ಲಿರುವ ವಿವಿಧೋದ್ದೇಶ ಒಳಾಂಗಣ
ಕ್ರೀಡಾಂಗಣದಲ್ಲಿ ಸುಮಾರು 25 ವರ್ಷಗಳಿಂದ ಬ್ಯಾಡ್ಮಿಂಟನ್, ಜಿಮ್ನಾಸ್ಟಿಯಂ ಮತ್ತು ಜಿಮ್ನಾಸ್ಟಿಕ್ ಕ್ರೀಡೆಗಳನ್ನ ಅಭ್ಯಾಸ ಮಾಡಲಾಗುತ್ತಿತ್ತು. 2003-04 ಬ್ಯಾಡ್ಮಿಂಟನ್ ಕ್ರೀಡೆಗೆ ಉಡನಂಕಣ ಮತ್ತು ಅರ್ಧ ಭಾಗ ಎತ್ತರಿಸುವ ಸಂಬಂಧ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ರು 7.50 ಲಕ್ಷಗಳ ಅನುದಾನ ಪಡೆದು ಬ್ಯಾಡ್ಮಿಂಟನ್ ಕ್ರೀಡೆಯ ಅನುಕೂಲಕ್ಕಾಗಿ ಉಡನಂಕಣ ಮತ್ತು ಅರ್ಧ ಭಾಗ ಎತ್ತರಗೊಳಿಸಿ ಅನುಕೂಲವನ್ನು ಅಂದಿನ ಅಧಿಕಾರಿಗಳು ಮಾಡಿಕೊಟ್ಟಿದ್ದರು. ಸದರಿ ಒಳಾಂಗಣ ಕ್ರೀಡಾಂಗಣ ದುರಸ್ತಿಗೊಳಿಸುವ ಬಗ್ಗೆ ಹಾಗೂ ಬ್ಯಾಡ್ಮಿಂಟನ್ ಅಂಗಣಕ್ಕೆ ಉಡನಂಕಣವನ್ನ ಪುನರ್ ನಿರ್ಮಿಸಲು ಮತ್ತು ಅರ್ಧ ಭಾಗ ಕಟ್ಟಡವನ್ನ ಎತ್ತರಗೊಳಿಸಲು, ಕಿಟಕಿ ಬಾಗಿಲು ಬದಲಾಯಿಸಲು, ಲೈಟಿಂಗ್ ವ್ಯವಸ್ಥೆ ಮಾಡಲು ರು 1 ಕೋಟಿ ಅನುದಾನ ಮಂಜೂರು ಮಾಡಿದ್ದು, ಅದರಂತೆ ಬ್ಯಾಡ್ಮಿಂಟನ್ ಉಡನಂಕಣ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದರು. ನಂತರ ಯಾವುದೋ ಒತ್ತಡದಿಂದ ಬ್ಯಾಡ್ಮಿಂಟನ್ ಉಡನಂಕಣ ನಿರ್ಮಾಣ ಮಾಡದೆ ಪೂರ್ಣ ಸಿಮೆಂಟ್ ನೆಲ ಹಾಸು ಮಾಡಿರುತ್ತಾರೆ. ಈ ಬಗ್ಗೆ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ಮತ್ತು ಮಂಜೂರು ಮಾಡಿದ್ದ ಕಾಮಗಾರಿಯನ್ನ ನಿರ್ವಹಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳನ್ನು ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡಲು ಚರ್ಚಿಸಿ ತೀರ್ಮಾನಿಸಲಾಯಿತು. ಸದರಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡುತ್ತಿದ್ದ ಕ್ರೀಡಾಪಟುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಸದರಿ ಕಾಮಗಾರಿಯನ್ನ ಕೈಗೊಳ್ಳಬಹುದಾಗಿತ್ತು ಎಂದು ಚಂದ್ರಶೇಖರ್ ಹೇಳಿದರು. ನಮ್ಮ ಉದ್ದೇಶ ಏನು ಅಂದ್ರೆ, ಸ್ಮಾರ್ಟ್ ಸಿಟಿ ಬೆಳೀತಾ ಇದೆ, 10 ಆಸ್ಪತ್ರೆ ಕಟ್ಟುವ ಬದಲು 2 ಕ್ರೀಡಾಂಗಣ ಕಟ್ಟಿ ಅಂತ, ಆ ಕ್ರೀಡಾಂಗಣ ಕಟ್ಟಿ ಅಂತ ಹೇಳಿ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ರೆ ಎಲ್ಲರೂ ಸಹ ಆರೋಗ್ಯವಂತರಾಗಿರ್ತಾರೆ, ಸ್ಮಾರ್ಟ್ ಸಿಟಿ ಆಗಿರ್ತದೆ. ಆದ್ದರಿಂದ ಇದೊಂದು ಜಿಲ್ಲಾ ಕ್ರೀಡಾಂಗಣ ಏನಾಗಿದೆ, ಭಾಳ ಚಿಕ್ಕ ಕ್ರೀಡಾಂಗಣ, ಯಾರಿಗೂ ಅನುಕೂಲ ಆಗಲ್ಲ. 4 ಮೂಲೆಯಲ್ಲಿ 4 ಕಾರ್ನರ್ನಲ್ಲಿ ನಗರದ 4 ಕಾರ್ನರ್ನಲ್ಲಿ ಒಂದು 20-25 ಎಕರೆ ಜಾಗನ ಮೀಸಲಿಟ್ಬಿಟ್ರೆ ಅಲ್ಲೊಂದು ಕ್ರೀಡಾಂಗಣಗಳು ಮುಂದೆ ಯಾವಾಗ ಕಟ್ಟಲಿ, ಅದು ಜಾಗ ಮೀಸಲಿಟ್ಬಿಟ್ರೆ ಅಲ್ಲಿ ಕ್ರೀಡಾಂಗಣಗಳಾಗುತ್ತೆ. ಆ ಕಡೆ ಜನ ಈ ಕಡೆ ಬರೋ ಅವಶ್ಯಕತೆ ಇಲ್ಲ, ಆ ಕಾರ್ನರ್ನಿಂದ ಇಲ್ಲಿ ಬರ್ಬೋದು, ಈ ಕಾರ್ನರ್ ಬರಬಾರ್ದು, ಅದಕ್ಕೋಸ್ಕರ ಮೀಸಲಿಡಬೇಕು ಅಂತ ಅಷ್ಟೇ ನಮ್ಮ ಉದ್ದೇಶ ಮಾಡ್ತಾರೆ. ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದ ಜಾಗದಲ್ಲಿ ಸುಮಾರು 25 ವರ್ಷಗಳಿಂದ ಸ್ಕೇಟಿಂಗ್, ಬ್ಯಾಸ್ಕೆಟ್ ಬಾಲ್ ಮತ್ತು ಕಬಡ್ಡಿ, ಖೋಖೋ ಕ್ರೀಡೆಗಳನ್ನ ಹಲವಾರು ಕ್ರೀಡಾಪಟುಗಳು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಇತ್ತೀಚೆಗೆ 1 ವರ್ಷದ ಕೆಳಗೆ ಸದರಿ ಸ್ಕೇಟಿಂಗ್ ಮತ್ತು ಬ್ಯಾಸ್ಕೆಟ್ ಬಾಲ್ ಕ್ರೀಡೆಗೆ ಉತ್ತಮ ಕ್ರೀಡಾ ಅಂಕಣವನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಮಹಾನಗರ ಪಾಲಿಕೆ ತುಮಕೂರು ಸುಮಾರು 20 ಲಕ್ಷ ವೆಚ್ಚದಲ್ಲಿ ಸದರಿ ಅಂಕಣಗಳಿಗೆ ತಳಭಾಗದಲ್ಲಿ ಕಬ್ಬಿಣ ಕಟ್ಟಿ ಉತ್ತಮ ಗುಣಮಟ್ಟದ ಅಂಕಣವನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲದೆ ಕಬಡ್ಡಿ ಕ್ರೀಡೆಗೆ ಹೊನಲು ಬೆಳಕಿನ ವ್ಯವಸ್ಥೆಯನ್ನ ಸಹ ಕಲ್ಪಿಸಿಕೊಟ್ಟು ಪ್ರೇಕ್ಷಕರಿಗೆ 2 ಕಡೆಗಳಲ್ಲಿ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಅದೆಲ್ಲವನ್ನು ಈಗ ಒಡೆದು ಹಾಕಿ ಸದರಿ ಜಾಗದಲ್ಲಿ ಎತ್ತರವಾಗಿ ಶೆಲ್ಟರ್ ನಿರ್ಮಾಣ ಮಾಡುತ್ತಿದ್ದು, ಸದರಿ ಜಾಗದಲ್ಲಿ ಯಾವ ಕ್ರೀಡೆಗೆ ಅವಕಾಶ ಮಾಡಿಕೊಡುತ್ತಾರೆ ಎಂದು ಹೇಳಿದ್ದಾರೆ. ಅದೇ ತರ ಕ್ರೀಡೆಗೆ ಮುಖ್ಯ ಆಗಿದೆ. ನಮ್ಮಗ ಇರ್ಬೋದು, ನಿಮ್ಮಗ ಇರ್ಬೋದು, ಇನ್ನೊಬ್ಬ ಮಗನಿರ್ಬೋದು, ನಮ್ಮ ಮನಸ್ಸಲ್ಲಿ ಅವನೊಬ್ಬನ ಕ್ರೀಡಾಪಟು ಮಾಡಬೇಕು ಅನ್ನೋದು ಎಲ್ಲರಿಗೂ ಇದೆ. ಆ ಕ್ರೀಡಾಪಟು ಮಾಡಬೇಕು ಅನ್ನೋದು ಸ್ಮಾರ್ಟ್ ಸಿಟಿ ಇದ್ನಲ್ಲಿ ಇಲ್ಲ ಅಂತಂದ್ಮೇಲೆ ನೀವು ಸರ್ಕಾರದವರು ಮಾಡಿರ್ತಕ್ಕಂಥ ಆಜ್ಞೆ ಯಾಕೆ ಪಾಲಿಸ್ತಾ ಇಲ್ಲ? ನೀವ್ಯಾಕೆ ಬದಲಾವಣೆ ಮಾಡ್ತೀರಿ? ಹೆಂಗ್ ಬದಲಾವಣೆ ಮಾಡಿದ್ರಿ? ಯಾವತ್ ಬದಲಾವಣೆ ಮಾಡಿದ್ರಿ? ತುಮಕೂರು ನಗರ ದಿನೇ ದಿನೇ ಬೆಳೆಯುತ್ತಿದ್ದು ಈಗಿರುವ ಹಾಲಿ ಕ್ರೀಡಾಂಗಣ ಬಹಳ ಚಿಕ್ಕದಾಗಿದ್ದು ಮತ್ತು ಕ್ರೀಡಾಪಟುಗಳಿಗೆ ಭದ್ರತೆ ಇಲ್ಲದಿರುವುದರಿಂದ ಹಾಗೂ 4 ಭಾಗಗಳಿಂದ ಕ್ರೀಡಾಪಟುಗಳು ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವ ಬದಲು 4 ಮೂಲೆಗಳಲ್ಲಿ ಸುಮಾರು 20-25 ಎಕರೆ ಜಾಗವನ್ನ ಕ್ರೀಡಾಂಗಣ ನಿರ್ಮಾಣಕ್ಕೆ ಮೀಸಲಿಡುವುದು ಅವಶ್ಯಕವೆಂದು ಕ್ರೀಡಾಪಟುಗಳು ಆಗ್ರಹಿಸಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಲೋಕೇಶ್, ಬಿಆರ್ ವೇಣುಗೋಪಾಲ್ ಕೃಷ್ಣ, ಪಿಎನ್ ರಾಮಯ್ಯ, ದೇವರಾಜ್ ಸೇರಿದಂತೆ ಹಲವಾರು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರುಕಿ ವ್ಯವಸಾಯ ಸೇವಾ ಸಂಘದ ನಿರ್ದೇಶಕರ ಆಯ್ಕೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿದೆ. 12 ಸ್ಥಾನಗಳ ಪೈಕಿ 11 ಸ್ಥಾನಗಳು ಬಿಜೆಪಿ ಪಾಲಾಗಿದ್ದು, ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಬಿಜೆಪಿ ಬೆಂಬಲಿತ 11 ಸದಸ್ಯರು ಮತ್ತು ಜೆಡಿಎಸ್ ಬೆಂಬಲಿತ 1 ಸದಸ್ಯರು ಆಯ್ಕೆಯಾಗಿದ್ದಾರೆ. ಒಟ್ಟು 108 ಮತಗಳ ಪೈಕಿ 104 ಮತಗಳು ಚಲಾವಣೆಗೊಂಡಿದ್ದು, ಬಿಜೆಪಿ ಜಯ ದಾಖಲಿಸುವ ಮೂಲಕ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ಚುನಾವಣಾಧಿಕಾರಿಯಾಗಿ ಮಂಜುಳಾ ಅವರು ನೇತೃತ್ವ ವಹಿಸಿದ್ದರು. ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಜೈರಾಮ್ ರೆಡ್ಡಿ ಅವಲಗುರ್ಕಿ, ರಾಜಣ್ಣ ಅವಲಗುರ್ಕಿ, ಭೈರಪ್ಪ ವನಗಿರಪ್ಪನಹಳ್ಳಿ, ರಮೇಶ್ ಲಿಂಗಶೆಟ್ಟಿಪುರ, ಲಕ್ಷ್ಮೀ ದೇವಮ್ಮ ಕುರ್ಲಹಳ್ಳಿ, ಲಕ್ಷ್ಮೀನಾರಾಯಣ್ ವಡ್ರೆಪಾಳ್ಯ, ಜಿಎಂ ವೆಂಕಟೇಶ್ ಗೊಂದಿಹಳ್ಳಿ, ವೆಂಕಟೇಶ್ ಕವರನಹಳ್ಳಿ, ಮುನಿ ನರಸಿಂಹಯ್ಯ, ಹರಿಹರಪುರ ಶರದ್ ಬಾಬುರವರು ಜಯವನ್ನ ಗಳಿಸಿದ್ದಾರೆ. ನಂತರ ಮಾತನಾಡಿದ ನೂತನ ನಿರ್ದೇಶಕರಾದ ಜೈರಾಮ್ ರೆಡ್ಡಿ ರವರು, ಸುಧಾಕರ್ ಅವರ ಬೆಂಬಲ ಹಾಗೂ ಪ್ರೋತ್ಸಾಹದೊಂದಿಗೆ ಇಂದು ನಾವು ಗೆದ್ದಿದ್ದೇವೆ. ಕಳೆದ 10
ವರ್ಷಗಳಿಂದ ನಿರ್ದೇಶಕನಾಗಿ ಸಂಘದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ. ಸುಮಾರು 3 ಕೋಟಿ ರೂಪಾಯಿಗಳಷ್ಟು ಸಾಲ ವಿತರಿಸಿದ್ದು ರೈತರಿಗೆ ಇದು ಅನುಕೂಲವಾಗಿದೆ. ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡ ಹಾಗೂ ರೈತರಿಗೆ ಸಾಲ ನೀಡುವಂತೆ ಮಾನ್ಯ ಸಚಿವರಲ್ಲಿ ಬೇಡಿಕೆ ಇಟ್ಟಿದ್ದೇನೆ ಎಂದರು. ಗೊತ್ತಿರಲ್ಲ, ಅವ್ರು ಯಾರೋ ಒಂದು ಕ್ಯಾಂಡಿಡೇಟ್ ಹಾಕೊಂಡಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ 11 ಕ್ಯಾಂಡಿಡೇಟ್ ನಾವು ಸರ್ಕಾರದ ಪರವಾಗಿ ನಮ್ಮ ಮಂತ್ರಿಗಳ ಪರವಾಗಿ ನಮ್ಮ ಸಾಲಗಾರರು ಸಾಲ ತಗೊಂಡಿರೋದು. ಇವತ್ತು ಅವರು ನಮ್ಮ ಸೊಸೈಟಿ ಉಳಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಮುಂದೆ ಹೋಗ್ಲಿ ಅಂತ ಹೇಳಿ ದಾರಿ ಒಂದು ಸುಗಮ ದಾರಿ ಅಂತ ಕೊಟ್ಟಿದ್ದಾರೆ. ನಮಗೆ ಹೈಯೆಸ್ಟ್ ಲೀಡಲ್ಲಿ ಗೆಲ್ಸಿದ್ದಾರೆ. ಒಂದು ಮಾತ್ರ ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ನಾವು ಸೋತಿದ್ದೀರಿ. ಆದರೆ ನಾವು 10 ವರ್ಷಗಳಲ್ಲಿ 3 ಕೋಟಿ ಸಾಲ ಕೊಟ್ಟಿದ್ದೆ. 10 ವರ್ಷದಿಂದ ನಾನು ಪ್ರೆಸಿಡೆಂಟು. ಎಲ್ಲ ರಾಜಣ್ಣು ನಮಗೆ ಸಹಕಾರ ಮಾಡಿ ಕೋಆಪರೇಟ್ ಮಾಡಿ ರಾಜಣ್ಣ ಮತ್ತು ನಮ್ಮ ಹಿರಿಯರೆಲ್ಲ ಮಾಡಿ ಇದು ಮಾಡಿ 10 ವರ್ಷದಿಂದ ನಾನು ಪ್ರೆಸಿಡೆಂಟು. 3 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀನಿ. 2 ಕೋಟಿ ಮನ್ನಾ ಸಾಲ ಆಗಿದೆ, ಸಾಲ ಮನ್ನಾ ಆಗಿದೆ. 3 ಟರ್ಮು, 1 ಸಾರಿ 30,000, 1 ಸಾರಿ 50,000, 1 ಸಾರಿ 1 ಲಕ್ಷ. 1 ಲಕ್ಷ ಒಂದು ಒಬ್ಬ ಮನುಷ್ಯ 1 ಲಕ್ಷ ತೊಗೊಂಡಿರೋನು 1,80,000 ರೂಪಾಯಿ ಸರ್ಕಾರದಿಂದ ಫ್ರೀಯಾಗಿ ಅಮೌಂಟ್ ಬಂದಿದೆ. 0% ಬಡ್ಡಿ ಬಂದಿದೆ. ಇವತ್ತು ಯಾರೋ ಕೂಲಕೋಶಕ್ಕೆ ಏನೋ ಒಂದು ಕಿರಿಕಿರಿ ಮಾಡೋದಕ್ಕೋಸ್ಕರವಾಗಿ ಎಲೆಕ್ಷನ್ ನಡೆಸಿದ್ರೆ ಹೊರತು ಇದು ಇನಾಮಿನೇಷನ್ ಆಗ್ತಾ ಇತ್ತು. ಈ ತರ ಆಗಿದೆ. ಇವತ್ತು ಹೈಯೆಸ್ಟ್ ಟೋಟಲ್ ಗೆದ್ದಿದ್ರಿ. ಮುಂದೆ ನಮ್ಮ ಏನಂದ್ರೆ ಇನ್ನು ಕೋಚಿಮುಲ್ ಮಾಜಿ ಅಧ್ಯಕ್ಷರಾದ ಕೆವಿ ನಾಗರಾಜ್, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷರು ಭಾಗವಹಿಸಿ ನಿರ್ದೇಶಕರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆವಲಗುರ್ಕಿ ಪಂಚಾಯಿತಿಯ ಪಾಪರೆಡ್ಡಿ, ಲಿಂಗಶೆಟ್ಟಿಪುರ ಮುಖಂಡರಾದ ರಾಜಣ್ಣ ಮಂಜುನಾಥ್, ಕವರನಹಳ್ಳಿ ಮುಖಂಡರಾದ ವಡ್ಡರಪಳ್ಯ ಮೂರ್ತಿ, ಹರಿಹರಪುರ ಮುಖಂಡರಾದ ನಾಗರಾಜಪ್ಪ, ಮುಖಂಡರಾದ ದೇವರಾಜ್ ಕೃಷ್ಣಪ್ಪ ಇನ್ನಿತರರು ಮುಖಂಡರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೀಪಾವಳಿ ಹಬ್ಬವನ್ನ ಪಟಾಕಿ ಮುಕ್ತ ಹಬ್ಬವನ್ನಾಗಿ ಆಚರಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಮನವಿ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕು ವೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದೀಪಾವಳಿ ಹಬ್ಬಕ್ಕೆ ಜಿಲ್ಲೆಯ ಸಮಸ್ತ ಜನತೆಗೂ ಶುಭಾಶಯ ತಿಳಿಸಿ ಹಲವು ಉಪಯುಕ್ತ ಮಾಹಿತಿಗಳನ್ನು ನೀಡಿದರು. ಪ್ರಸ್ತುತ ಕೋವಿಡ್-19 ಪ್ರಪಂಚವನ್ನೇ ಆವರಿಸಿ ಮನುಕುಲಕ್ಕೆ ಮಾರಕವಾದ ಹಿನ್ನೆಲೆ ಯಾವುದೇ ಹಬ್ಬ, ಮನೋರಂಜನೆ, ಕ್ರೀಡಾ ಮತ್ತು ಇನ್ನಿತರೆ ಕಾರ್ಯಕ್ರಮಗಳನ್ನು ಸರ್ಕಾರವೇ ಷರತ್ತು ಬದ್ಧವಾಗಿ ಆಚರಿಸಲು ಸೂಚನೆ ನೀಡಿದ್ದರಿಂದ ಈ ಬಾರಿಯೂ ದೀಪಾವಳಿ ಹಬ್ಬವನ್ನ ಪಟಾಕಿ ಮುಕ್ತ ಹಬ್ಬವನ್ನಾಗಿ ಆಚರಿಸಲು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜನತೆಯನ್ನ ಮನವಿ ಮಾಡಿದ್ದರು. ಈ ಬಾರಿ ದೀಪಾವಳಿಯಲ್ಲಿ ಹಸಿರು ಪಟಾಕಿಗಳನ್ನ ಹೊರತುಪಡಿಸಿ ಬೇರೆ ಪಟಾಕಿಗಳನ್ನ ಹೊಡೆಯಬಾರದು ಎಂಬ ಸರ್ಕಾರದ ಮಾರ್ಗಸೂಚಿ ಇದೆ. ಕೋವಿಡ್ ಅನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತಿರುವ ಸಂದರ್ಭದಲ್ಲಿ ಪಟಾಕಿ ಹಚ್ಚುವುದರಿಂದ ವಾಯು ಹಾಗೂ ಶಬ್ದ ಮಾಲಿನ್ಯವಾಗುವ ಜೊತೆಗೆ ಪಟಾಕಿಯಿಂದ ಬರುವ ಹೊಗೆ ಶ್ವಾಸಕೋಶದ ತೊಂದರೆಗಳಿಗೂ ಕಾರಣವಾಗುತ್ತವೆ. ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವುದಕ್ಕೆ ಶ್ವಾಸಕೋಶದ ತೊಂದರೆ, ಇದರಿಂದಾಗಿ ಉಸಿರಾಟದ ಸಮಸ್ಯೆ, ಇದು ಕೋವಿಡ್ ಉಲ್ಬಣವಾಗಲು ಪರೋಕ್ಷವಾದ ಕಾರಣವಾಗುತ್ತದೆ. ಸಾರ್ವಜನಿಕರು ಈ ಬಾರಿ ಪರಿಸರ ಸ್ನೇಹಿ ಹಣತೆಗಳನ್ನ ಹಚ್ಚಿ ಈ ಬಾರಿಯೂ ದೀಪಾವಳಿ ಆಚರಿಸಲಿ. ಪಟಾಕಿಯನ್ನ ಸಂಪೂರ್ಣ ನಿಷೇಧಿಸಿದರೆ ಉತ್ತಮ. ಪಟಾಕಿ ಅಂಗಡಿ ಮಾಲೀಕರು ಪಟಾಕಿ ಮಾರಾಟ ಮಾಡಲು ಮೊದಲು ಪರವಾನಗಿ ತೆಗೆದುಕೊಳ್ಳಬೇಕು. ಹಸಿರು ಪಟಾಕಿಗಳನ್ನ ಮಾತ್ರ ಮಾರಲು ಅನುಮತಿ ಇದೆ. ನಿಯಮ ಉಲ್ಲಂಘಿಸಿದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ಈ ಬಾರಿ ದೀಪಾವಳಿ ಹಬ್ಬದಲ್ಲಿ ಯಾವುದೇ ಪಟಾಕಿಗಳನ್ನು, ಅಂದರೆ ಹಸಿರು ಪಟಾಕಿಗಳನ್ನು ಹೊರತುಪಡಿಸಿ ಯಾವುದೇ ಪಟಾಕಿಗಳನ್ನು ಹಚ್ಚೋದನ್ನು ಸಾರ್ವಜನಿಕರು ಹಚ್ಚಲಿಕ್ಕೆ ನಿಷೇಧ ಇದೆ. ಕಾರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೋವಿಡ್ ಇರೋದರಿಂದ ಈಗ ಆಲ್ರೆಡಿ ನಾವು ಕೋವಿಡನ್ನು ನಾವು ಪರಿಣಾಮಕಾರಿಯಾಗಿ ಈಗ ನಾವು ನಿಯಂತ್ರಿಸ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಪಟಾಕಿಯನ್ನು ಹಚ್ಚೋದು ಒಂದು ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯಕ್ಕೆ ಮತ್ತು ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅದು ಮುಖ್ಯವಾಗಿ ಈ ಪಟಾಕಿ ಹಚ್ಚೋದ್ರಿಂದ ಸಾಕಷ್ಟು ಸ್ಮೋಕ್ ಹೊರಗೆ ಬರುತ್ತೆ. ಅದು ನೇರವಾಗಿ ಮಾನವನ ಅಥವಾ ಜೀವಿಗಳ ಶ್ವಾಸಕೋಶಕ್ಕೆ ಹಾನಿಯನ್ನುಂಟು ಮಾಡ್ತಕ್ಕಂಥದ್ದು. ಈಗ ನಾವು ಭಾಳಷ್ಟು ಕೋವಿಡ್ ಪ್ರಕರಣಗಳಲ್ಲಿ ಮೇಜರ್ ಎಫೆಕ್ಟ್ ಆಗ್ತಕ್ಕಂಥದ್ದೇ ಲಂಗ್ಸಿಗೆ. ಅಂಥದ್ರಲ್ಲಿ ಪಟಾಕಿ ಹಚ್ಚೋದ್ರಿಂದ ಜಾಸ್ತಿ ಹೊಗೆ ಬರೋದ್ರಿಂದ ಆ ಒಂದು ಸ್ಮೋಕು ಮಾನವನ ಉಸಿರಾಟಕ್ಕೂ ತೊಂದರೆ ಆಗುತ್ತೆ ಮತ್ತು ಶ್ವಾಸಕೋಶಗಳಿಗೂ ಕೂಡ ಹಾನಿ ಮಾಡೋದ್ರಿಂದ ಕೋವಿಡ್ ಮತ್ತೆ ಉಲ್ಬಣ ಆಗಲಿಕ್ಕೂ ಕೂಡ ಒಂದು ರೀತಿ ಪರೋಕ್ಷವಾಗಿ ಇದು ಕಾರಣ ಆಗುತ್ತೆ. ಸರ್ಕಾರದ ಯೋಜನೆಗಳನ್ನ ಎಲ್ಇಡಿ ಮೂಲಕ ನಡೆಸುತ್ತಿರುವ ಪ್ರಚಾರವನ್ನ ಸ್ಥಗಿತಗೊಳಿಸಿ ಬೀದಿ ನಾಟಕ ಕಲಾವಿದರುಗಳಿಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಕಲಾವಿದರು ಜಡ್ಪಿ ಮುಂಭಾಗ ಪ್ರತಿಭಟಿಸಿದರು. ಎಲ್ಇಡಿ ಮೂಲಕ ನಡೆಯುತ್ತಿರುವ ಕಾರ್ಯಕ್ರಮಗಳನ್ನ ನಿಲ್ಲಿಸಿ ಕಲಾವಿದರುಗಳಿಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಬೀದಿ ನಾಟಕ ಕಲಾವಿದರುಗಳು ತುಮಕೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಸರ್ಕಾರದ ಎಲ್ಲ ಯೋಜನೆಗಳನ್ನ ಬೀದಿ ನಾಟಕ ಕಲಾ ತಂಡಗಳಿಗೆ ನೀಡಲಾಗುತ್ತಿದ್ದು ಕೊರೋನಾದಿಂದಾಗಿ ಕಲಾವಿದರು ಯಾವುದೇ ಕಾರ್ಯಕ್ರಮಗಳಿಲ್ಲದೆ ಬೀದಿ ಪಾಲಾಗಿದ್ದಾರೆ. ಸರ್ಕಾರವು ಕೊರೋನಾ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನ ಎಲ್ಇಡಿ ಮೂಲಕ ಮಾಡಲಾಗುತ್ತಿದ್ದು ಇದನ್ನ ತತ್ಕ್ಷಣ ನಿಲ್ಲಿಸಬೇಕೆಂದು ಸಂಘದ ಅಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದ್ದಾರೆ. ನಾವು ಸುಮಾರು 14/9/2020 ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟು
ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ಮುಟ್ಟಿಸಿದ್ದೇವೆ. ಆದರೂ ಕೂಡ ನಮ್ಮ ಕಲಾವಿದರಿಗೆ ಕಾರ್ಯಕ್ರಮಗಳನ್ನು ಕೊಡದೆ ಈಗ ಯಾರಿಗೋ ಬೆಂಗಳೂರಿನವ್ರಿಗೋ ಮತ್ತು ಬೇರೆ ರಾಜ್ಯದವ್ರಿಗೂ ಕೂಡ ಗುತ್ತಿಗೆಯನ್ನು ಎಲ್ ಇ ಡಿ ಮೂಲಕ ಹಳ್ಳಿಹಳ್ಳಿಗೆ ಹೋಗಿ ಕೋವಿಡನ್ನು ಪ್ರಚಾರ ಮಾಡೋದಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರುತ್ತೆ. ದಯಮಾಡಿ ನಮ್ಮ ಕಲಾವಿದರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದ್ದೀವಿ. 500 ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೊರೋನಾ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಯಾಕಂದರೆ ಇವತ್ತು ಎಷ್ಟೋ ಬಡ ಕಲಾವಿದರುಗಳು ಯಾವುದೇ ಕೂಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಕಲೆಯನ್ನೇ ನಂಬಿಕೊಂಡು ಬದುಕಿರ್ತಕ್ಕಂಥ ಕಲಾವಿದರು ನಾವಿದ್ದೀವಿ. ನಮಗೆ ನೀವೆಲ್ಲರೂ ಎಲ್ಲ ಇಲಾಖೆಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಈ ಎಲ್ ಇ ಡಿ ಕಾರ್ಯಕ್ರಮವನ್ನು ನಿಲ್ಲಿಸಿ ನಮ್ಮ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲ ಇಲಾಖೆಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಬಂಧುಗಳೇ. ಸರ್ಕಾರವು ಬೀದಿ ನಾಟಕ ಕಲಾವಿದರುಗಳಿಗೆ ಕಾರ್ಯಕ್ರಮ ನೀಡುವ ಮೂಲಕ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಕೊರೋನಾ ಅಟ್ಟಹಾಸದಿಂದಾಗಿ ಕಲಾವಿದರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಪಿ ಎನ್ ರಾಮಯ್ಯರವರು ಹೇಳಿದ್ದಾರೆ. ಕಲಾವಿದರು ಬೀದಿ ನಾಟಕ ಆಡೋದ್ರ ಮೂಲಕ ಮತ್ತೆ ಗ್ರಾಮಗಳಲ್ಲಿ ನಿಂತ್ಕೊಂಡು ಪ್ರಚಾರ ಮಾಡೋದ್ರ ಮೂಲಕ ಹಾಡಿ ಹೇಳೋದ್ರ ಮೂಲಕ ಜನಸಂದಣಿಯನ್ನು ಸೆಳೆಯೋದ್ರ ಮೂಲಕ ಇವರು ಒಳ್ಳೆ ಪ್ರಚಾರ ಕೊಡೋದ್ರ ಮೂಲಕ ಯಾವ ಅನುಭವ ಇದೆಯಲ್ಲ. ಆಮೇಲೆ ಕೋವಿಡ್ ಬಂದಿರೋದ್ರಿಂದ ಇವರೆಲ್ಲ ಸಂಕಷ್ಟಕ್ಕಿದ್ದಾರೆ, ಅವರ ಕುಟುಂಬಗಳು ಬೀದಿ ಪಾಲಾಗಿವರೆ. ಇವತ್ತು ಊಟ ಮಾಡಲಿಕ್ಕೆ ಊಟ ಹಣ ಇಲ್ಲ, ಇದು ಯಾವುದೇ ಕೆಲಸ ಮಾಡೋಕ್ಕಾಗದ. ಕಲಾವಿದರನ್ನ ನಂಬ್ಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರಗಳು ತಪ್ಪು ನಿರ್ಧಾರ ತಗೊಂಡು ಅವ್ರ ಕುಟುಂಬನ ಇವತ್ತು ಕೊಲೆ ಮಾಡ್ದಂಗೆ ಆಗಿದೆ. ಇವತ್ತು ಅವ್ರ ಕುಟುಂಬನ ಬೀದಿ ಪಾಲ್ ಮಾಡ್ಯಾರೆ. ಹಂಗೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದ್ರೆ ಕೂಡಲೇ ಎಲ್ ಇ ಡಿ ನಡೆಸ್ತಕ್ಕಂಥ ಕಾರ್ಯಕ್ರಮ ನಿಲ್ಲಿಸ್ಬೇಕು. ಏನು ತುಮಕೂರು ಜಿಲ್ಲೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಅವರಿಗೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಟ್ಟು ಅವರಿಗೆ ಮುಂದುವರಿಸಿ ಅವ್ರ ಜೀವನಕ್ಕೆ ನೆರವಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಜಿಲ್ಲಾ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರಿಗೆ ಕಲಾವಿದರುಗಳು ಮನವಿ ಪತ್ರ ಸಲ್ಲಿಸಿ ಎಲ್ಇಡಿ ಮೂಲಕ ಕಾರ್ಯಕ್ರಮ ನಿಲ್ಲಿಸಲು ಕೋರಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂತರಾಜು, ಬಂಡೆಕುಮಾರ್, ಮೋಹನ್ ಕುಮಾರ್, ಗಂಗಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.